ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಹೊರಪು ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಸದ್ಗುರುವಿರಲಿ ಎಮ್ಮ ಮಾನಸದಿ. ನಿಗ್ರಹಾನುಗ್ರಹೇ ಶಕ್ತಃ ಗುರುರಿತ್ಯಭಿಧೀಯತೆ. ಗುರುಲಕ್ಷಣದ ಈ ಸರಣಿಯಲ್ಲಿ ಕೊನೆಯದು ನಿಗ್ರಹಾನುಗ್ರಹೇ ಶಕ್ತಃ. ಗುರುವಾದವನು ನಿಗ್ರಹ ಮತ್ತು ಅನುಗ್ರಹ ಇವೆರಡರಲ್ಲೂ ಶಕ್ತನಾಗಿರ್ತಾನೆ. ಒಂದು ವೇಳೆ ಆಗಿರದಿದ್ರೆ ಗುರುವಾಗಬಾರ್ದ? ಗುರುವಾಗಬಹುದು, ಆದರೆ ಚಾಣಕ್ಯನಂಥ ಗುರುವಾಗಲಾರ. ಚಾಣಕ್ಯನಂಥ ಗುರುವಾಗಬೇಕಾದ್ರೆ, ವಸಿಷ್ಠರಂಥ ಗುರುವಾಗಬೇಕಾದ್ರೆ ಅವನು ನಿಗ್ರಹ ಮತ್ತು ಅನುಗ್ರಹದಲ್ಲಿ ಶಕ್ತನಾಗಿರಬೇಕು. ಏನು ನಿಗ್ರಹ, ಏನು ಅನುಗ್ರಹ? ಅನುಗ್ರಹವೆಂದರೆ ಬೆಳೆಸುವುದು, ಅರಳಿಸುವುದು, ಉದ್ಧರಿಸುವುದು, ಇವೆಲ್ಲ ಅನುಗ್ರಹದ ಪರಂಪರೆಗೆ ಸೇರಿರ್ತಕ್ಕಂಥದ್ದು. ನಿಗ್ರಹ ಅಂದರೆ ಕತ್ತರಿಸುವುದು ಅಥವಾ ಕಿತ್ತೆಸೆಯುವುದು. ಪ್ರಶ್ನೆ, ಇದೂ ಗುರುವಿಗೆ ಗೊತ್ತಿರಬೇಕಾ? ಹೌದು, ಗುರುವಾದವನ್ನು ಬೆಳೆಸಬೇಕು, ಅರಳಿಸ್ಬೇಕು, ಮೇಲೆತ್ತಬೇಕು, ಉದ್ಧರಿಸಬೇಕು, ಇದೆಲ್ಲ ಅರ್ಥ ಆಗುವಂಥದ್ದು. ಆದರೆ ಈ ನಿಗ್ರಹದಲ್ಲಿಯೂ ಗುರುವಿಗೆ ಶಕ್ತಿ ಇರಬೇಕಾ? ಕಾಯುವ ಶಕ್ತಿ ಇದ್ರೆ ಸಾಲದ? ಕೊಲ್ಲುವ ಶಕ್ತಿಯೂ ಬೇಕಾ? ಕತ್ತರಿಸುವ ಶಕ್ತಿಯೂ ಬೇಕಾ ಎಂಬ ಪ್ರಶ್ನೆ. ಕತ್ತರಿಸುವುದು ಎಂದ ಮಾತ್ರಕ್ಕೆ ಅದು ನೆಗೆಟಿವ್ ಅಂತ ತಗೋಬೇಕಾಗಿಲ್ಲ ನಾವು. ಉದಾಹರಣೆಗೆ, ಉಗುರಿದೆ, ಕತ್ತರಿಸ್ಬೇಕು ಬೇಡ? ಕೂದಲಿನ ಸಂದರ್ಭ ಬಂದಾಗ ಕತ್ತರಿಸೋದುಂಟು, ನೋವು ಆಗೋದಿಲ್ಲ, ಅನರ್ಥವೂ ಏನೂ ಆಗೋದಿಲ್ಲ, ಕತ್ತರಿಸೋದೆಲ್ಲ ಕೆಡುಕಲ್ಲ. ಅಥವಾ ಇನ್ನೂ ಸ್ಫುಟವಾಗಿ ಹೇಳಬೇಕು ಅಂದರೆ, ಹೊಟ್ಟೆಯೊಳಗೆ ಗಡ್ಡೆ ಆಗಿದೆ, ಕತ್ತರಿಸ್ಬೇಕು ಬೇಡ? ಕತ್ತರಿಸಿದ್ರೆ ಕೇಡೇ? ಕತ್ತರಿಸದಿದ್ದರೆ ಕೇಡು, ಕತ್ತರಿಸಿದ್ರೆ ಕೇಡಲ್ಲ. ಈ ಡಾಕ್ಟ್ರು ಮತ್ತು ಡಾಕು ಏನಪ್ಪ ವ್ಯತ್ಯಾಸ ಇಬ್ಬರಿಗೂ? ಇಬ್ಬರಿಗೂ ಇಬ್ಬರು ಚಾಕು ತಗೊಂಡು ಎದ್ದೆ ಕೊಯ್ತಾರೆ, ಹೊಟ್ಟೆ ಕೊಯ್ತಾರೆ. ಹಾಗಿದ್ದಾಗ ನಾವು ಡಾಕ್ಟರನ್ನು ಪೂಜಿಸ್ತೇವೆ, ಡಾಕುವನ್ನು ನಿಂದಿಸ್ತೇವೆ, ಶಿಕ್ಷೆಗೊಳಪಡಿಸ್ತೇವೆ, ಹಿಡಿದು ಯಾಕೆ ಹೀಗೆ, ಏನು ತಾರತಮ್ಯ ಅಂದರೆ, ಹೌದು ಇಬ್ಬರು ಆಯುಧವನ್ನು ಬಳಸೋದು ಹೌದು, ಇಬ್ಬರು ಹೊಟ್ಟೆಯನ್ನು ಇದೆಯನ್ನು ಕೊಯ್ಯೋದು ಕೂಡ ಹೌದು, ಆದರೆ ಉದ್ದೇಶ ತುಂಬ ಭಿನ್ನ. ಡಾಕ್ಟ್ರು ಜೀವ ಉಳಿಸಲಿಕ್ಕೆ ಚಾಕುವಿನಿಂದ ಎದೆಯನ್ನು ಹೊಟ್ಟೆಯನ್ನು ಕೊಯ್ತಾನೆ, ಆದರೆ ಡಾಕು ಜೀವವನ್ನು ತೆಗೆಯಲಿಕ್ಕೆ ಅದೇ ಕಾರ್ಯವನ್ನು ಮಾಡ್ತಾನೆ. ಉದ್ದೇಶ ಬೇರೆ ಬೇರೆ. ಉದ್ದೇಶ ಶುಭವಾದರೆ ಕಾರ್ಯವೂ ಶುಭ, ಉದ್ದೇಶ ಅಶುಭವಾದರೆ ಕಾರ್ಯವೂ ಕೂಡ ಅಶುಭ. ಹಾಗಾಗಿ ಯಾರೂ ಡಾಕ್ಟ್ರನ್ನು ಒಂದು ಕೇಡಿಯಂತೆ ಪರಿಗಣನೆ ಮಾಡೋದಿಲ್ಲ, ಅದರ ಬದಲಿಗೆ ದೇವರು, ದೇವರಂತೆ ಅಂತ. ಯಾಕೆಂದರೆ ಬೇಡವಾದನ್ನು ಕತ್ತರಿಸಿ ತೆಗೆದು ಒಗೆಯುತ್ತಾನೆ ಅವನು, ಹಾಗೆ ಮಾಡೋರು ಬೇಕಾಗ್ತದೆ. ಹಾಗೆ ಸಮಾಜಕ್ಕೆ ಕೆಲವು ಗಡ್ಡೆಗಳಂತೆ ಆಗಿರತಕ್ಕಂಥ ವ್ಯಕ್ತಿಗಳಿರ್ತಾರೆ. ಸಮಾಜ ಪುರುಷ ಅಂತ ತೆಗೆದುಕೊಂಡ್ರೆ ಆ ಸಮಾಜ ಪುರುಷನ ಸ್ವಾಸ್ಥ್ಯಕ್ಕೆ ಈ ವ್ಯಕ್ತಿ ಗಡ್ಡೆ, ಕ್ಯಾನ್ಸರ್ ಗಡ್ಡೆ, ಕತ್ತರಿಸ್ಬೇಕು. ಅಥವಾ ಒಂದು ವ್ಯಕ್ತಿ ಒಳಗಡೆಗೆ ಕೆಲವು ದುರ್ಗುಣಗಳಿರುತ್ತವೆ, ಆ ದುರ್ಗುಣಗಳನ್ನು ತಿದ್ದಬೇಕಾಗ್ತದೆ. ತಿದ್ದಬೇಕಾದ್ರೆ ಕೆಲವರು ಸುಲಭವಾಗಿ ತಿದ್ಬೋದು, ಇನ್ನು ಕೆಲವರಿಗೆ ದಂಡನೆಯೇ ಬೇಕಾಗ್ತದೆ. ಆಗಲೂ ಕೂಡ ಕತ್ತರಿಸುವ ಕಾರ್ಯವನ್ನು ಮಾಡಬೇಕಾಗ್ತದೆ, ನಿಗ್ರಹದ ಕಾರ್ಯವನ್ನು ಮಾಡಬೇಕಾಗ್ತದೆ. ವಾಲಿಯನ್ನು ಶ್ರೀರಾಮ ನಿಗ್ರಹಿಸಿದ, ಯಾಕೆಂದರೆ ಜೀವಕ್ಕೆ ಒಳ್ಳೇದು ಮಾಡಬೇಕು ಅಂದರೆ
ಆ ದೇಹವನ್ನು ಕಳೀಲೇಬೇಕು, ಯಾಕೆಂದರೆ ಅಷ್ಟು ಪಾಪಗಳು ತುಂಬಿಬಿಟ್ಟಿದೆ ಆ ದೇಹದಲ್ಲಿ. ಈಗ ದೇಹದಲ್ಲಿ ಒಂದು ಗಡ್ಡೆ ಆದರೆ ಗಡ್ಡೆಯನ್ನು ಕತ್ತರಿಸಿ ತೆಗಿಬೋದು, ದೇಹವೇ ಗಡ್ಡೆ ಆದರೆ. ಆತ್ಮದ ಪಾಲಿಗೆ, ಜೀವದ ಪಾಲಿಗೆ ದೇಹವೇ ಗಡ್ಡೆ ಅಂತ ಆಗಿಬಿಟ್ಟಾಗ ಶಸ್ತ್ರಚಿಕಿತ್ಸೆಯನ್ನು ಬಾಣವೆಂಬ ಶಸ್ತ್ರದಿಂದ ಚಿಕಿತ್ಸೆಯನ್ನು ಜೀವಕ್ಕೆ ಮಾಡುವಾಗ ದೇಹ ಅದನ್ನು ಕಳೀಲೇಬೇಕು, ಕಳೆಯದೆ ಬೇರೆ ದಾರಿ ಇಲ್ಲ. ಆದರೆ ಆತ್ಮಕ್ಕೆ ಶುದ್ಧಿ ಬಂತು ಅಂತ. ನಿಗ್ರಹ ಮತ್ತು ಅನುಗ್ರಹ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಗುರುವು ಬ್ರಹ್ಮ ವಿಷ್ಣು ಅಂದರೆ ಅದು ಅನುಗ್ರಹ. ಅದು ಸೃಷ್ಟಿಸುವವನು, ಪಾಲಿಸುವವನು, ಅನುಗ್ರಹ. ಅದು ಮಹೇಶ್ವರ ಅಂದರೆ ಅಲ್ಲಿ ಬಂತು ನಿಗ್ರಹ. ಸುಡುವವನು ಶಿವನು ಹಣೆಗಣ್ಣು ತೆಗೆದು ಸುಟ್ಟ ಹಾಗೆ ಸುಡುವವನು. ಹಳೆಬಾಳು ಸುಟ್ಟಿತ್ತು ಅಥವಾ ಕೊಳೆಬಾಳು ಸುಟ್ಟಿತ್ತು, ಹೊಸಬಾಳು ಹುಟ್ಟಿತ್ತು. ಈ ಹೊಸಬಾಳು ಹುಟ್ಟಿತ್ತು ಅಂತಾಗಬೇಕಾದ್ರೆ ಕೊಳೆಬಾಳು ಹಳೆಬಾಳು ಅದು ಸುಡಬೇಕಾಗ್ತದೆ. ಏಪ್ರಿಲ್ ಮೇ ಬಂದರೆ ನಾವು ಗುಡ್ಡಕ್ಕೆ ಬೆಂಕಿ ಹಾಕಿ ಈ ಒಣಗಿದ ಹಳೆಯ ಹುಲ್ಲನ್ನು ಸುಡದಿದ್ದರೆ ಹೊಸ ಹುಲ್ಲು ಮಳೆ ಬಂದಾಗ ಹುಟ್ಟಿ ಚಿಗುರಿ ಬರೋದಿಲ್ಲ. ಹಾಗಾಗಿ ಅದಕ್ಕೆ ಮಹೇಶ್ವರನ ಕಾರ್ಯವನ್ನು ಮಾಡಬೇಕಾಗ್ತದೆ. ಕೆಲವೊಮ್ಮೆ ವ್ಯಕ್ತಿಯ ಮೇಲೆ, ಕೆಲವೊಮ್ಮೆ ಸಮಾಜದ ಮೇಲೆ ಈ ಪ್ರಯೋಗವನ್ನು ಮಾಡಬೇಕಾಗ್ತದೆ. ಸೃಷ್ಟ ಸುಲಭ ಅಲ್ಲ, ಸುಡಲೂ ಬಲ್ಲ. ಹೇಗಪ್ಪ ಗುರು ಅಂದರೆ, ಆಫ್ಟರ್ ಆಲ್ ಶಿಕ್ಷಕ ಅವನು, ಅವನಿಗೇನು ಶಸ್ತ್ರಾಸ್ತ್ರ ಇರ್ತದೆ ಅವನ ಕೇಳಿ, ಅಧಿಕಾರ ಇರ್ತದೆ ಅವನ ಕೇಳಿ. ಅವನು ಹೇಗೆ ನಿಗ್ರಹ ಮಾಡೋದು ಅಂದರೆ ಚಾಣಕ್ಯನನ್ನು ನೋಡಿ, ಏನಿತ್ತು ಅವನ ಕೈಯಲ್ಲಿ? ಆಯುಧಗಳನ್ನು ಬಳಸಲಿಲ್ಲ, ಅಧಿಕಾರ ಇರಲಿಲ್ಲ, ಅಧಿಕಾರ ತಾನೇ ತಾನಾಗಿ ಬಂದು ಪ್ರಾಪ್ತವಾದಾಗಲೂ ಕೂಡ ಇಟ್ಟುಕೊಳ್ಳಲಿಲ್ಲ ಅಧಿಕಾರವನ್ನು. ಚಾಣಕ್ಯ ನಿಗ್ರಹವನ್ನು ಮಾಡಲಿಲ್ವ? ಚಾಣಕ್ಯ ಮಾಡಿದ ನಂದ ನಿಗ್ರಹ ಅದು ರಾಷ್ಟ್ರಕ್ಕೆ ಅನುಗ್ರಹ. ಮಾಡಲಿಲ್ವ ಅಂತ ಸತ್ಯ ಇದೆ ಅಂತ. ಒಬ್ಬ ಗುರುವಿಗೆ ಶಿಷ್ಯರಾದವರ ಪೈಕಿಯಲ್ಲಿ ರಾಷ್ಟ್ರವನ್ನು ಆಳುವವರು ಇರ್ಬೋದು, ರಾಜನು ಇರ್ಬೋದು, ಸೇನಾಪತಿಗೂ ಇರ್ಬೋದು, ಮಂತ್ರಿಯೂ ಇರ್ಬೋದು. ರಾಷ್ಟ್ರ ಪರಿವರ್ತನೆ ಸಾಧ್ಯ ಅವನ ಮೂಲಕವಾಗಿ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಬೇರೆ ಬೇರೆ ರೀತಿಯ ವೃತ್ತಿ ಪ್ರವೃತ್ತಿಯವರು, ಅವನು ರಾಜಕಾರಣಿ ಇರ್ಬೋದು, IAS IPS ಅಧಿಕಾರಿ ಆಗ್ಬೋದು, ಅವನು ನ್ಯಾಯವಾದಿ ನ್ಯಾಯಾಧೀಶ ಆಗ್ಬೋದು. ಇಂಥವರೆಲ್ಲ ಒಬ್ಬ ಶಿಕ್ಷಕನಿಗೆ ಶಿಷ್ಯರಾಗಿರಲಿಕ್ಕೆ ಸಾಧ್ಯ ಇದೆ. ಇವರ ಮೂಲಕ ಅವನು ರಾಷ್ಟ್ರ ಪರಿವರ್ತನೆಯನ್ನು ಮಾಡಬಲ್ಲ, ನಿಗ್ರಹವನ್ನು ಮಾಡಬಲ್ಲ, ಅನುಗ್ರಹವನ್ನು ಮಾಡಬಲ್ಲ. ಇದು ಸ್ಥೂಲವಾಗಿ ಇರತಕ್ಕಂಥದ್ದು. ಇನ್ನು ಗುರುವಿನ ಗುರುತ್ವ ಪರಿಪೂರ್ಣವಾದಾಗ ಅವನು ಅನುಗ್ರಹ ಮಾಡುವ ರೀತಿಯೇ ಬೇರೆ. ಅವನು ಒಂದು ದೃಷ್ಟಿಪಾತ ಅನುಗ್ರಹವಾಗಿ ಪರಿಣಮಿಸ್ಬೋದು. ಒಂದು ಕೈ ಇಟ್ಟರೆ ಬೆನ್ನ ಮೇಲೆ, ತಲೆ ಮೇಲೆ ಕೈ ಇಟ್ಟರೆ ಅದು ಜೀವವನ್ನೇ ಉದ್ಧಾರ ಮಾಡಬಹುದು. ಅದು ಮೀರಿದ ಮಾತಾಯಿತು, ಈ ಮಾಮೂಲಿ ಮಾತನ್ನು ಮೀರಿರತಕ್ಕಂಥ ಮಾತಾಯಿತು. ಗುರುತ್ವ ಪರಿಪೂರ್ಣವಾದಾಗ, ಒಂದು ಮಹಾಗುರು ಎನ್ನುವ ಸ್ಥಿತಿ ಬಂದಾಗ ಅದೆಲ್ಲ ಸಂಭವಿಸ್ತಕ್ಕಂಥದ್ದು. ಕಿತ್ತಸುವೆ ಮಾತನಾಡ್ತಾ ಇದ್ವು, ಚಾಣಕ್ಯನ ಮಾತನಾಡ್ತಾ ಇದ್ವು. ಚಾಣಕ್ಯ ಅವನ ಈ ಕಥೆಯಲ್ಲಿ ಶುರುವಾಗೋದೇ ಕಿತ್ತೆಸೆಯೋದ್ರಿಂದ. ನಂದರ ಅನ್ನ ಛತ್ರದ ಬಳಿಯಲ್ಲಿ ಚಾಣಕ್ಯ ಬರ್ತಾ ಇದ್ದಾಗ ಅವನ ಕಾಲಿಗೆ ಬಳ್ಳಿಯೊಂದು ತೊಡರಿತು. ಪ್ರಸಿದ್ಧವಾದ ಕಥೆ. ಸಾಮಾನ್ಯವಾಗಿ ಈ ನಮಗೆ ಹೋಗ್ತಾ ದಾರಿಯಲ್ಲಿ ಕಾಲಿಗೆ ಬಳ್ಳಿ ತೊಡರಿದ್ದು ಏನು ಮಾಡ್ತೇವೆ? ಇದನ್ನು ಕಾಲು ಬಡಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೇವೆ, ಮತ್ತೇನು ಮಾಡ್ತೆ? ಆದರೆ ಚಾಣಕ್ಯ ಆ ವರ್ಗಕ್ಕೆ ಸೇರಿದವನಲ್ಲ. ಚಾಣಕ್ಯ ಏನು ಮಾಡ್ತಾನೆ? ಚಾಣಕ್ಯ ಕಾಲನ್ನು ಬಿಡಿಸಿಕೊಂಡಿದ್ದು ಮಾತ್ರ ಅಲ್ಲ, ಬಳ್ಳಿಯನ್ನು ಕಿತ್ತೆಸಿತಾನೆ. ಕಿತ್ತೆಸೆದಿದ್ದು ಅಷ್ಟೇ ಅಲ್ಲ, ಬೇರುಗಳನ್ನು ಕಿತ್ತು ಹಾಕ್ತಾನೆ. ಅಲ್ಲಿಗೆ ಬಿಡಲಿಲ್ಲ, ಆ ಬೇರು ಮತ್ತೆಲ್ಲಾರು ಒಂದು ತುಂಡು ಬೇರು ಉಳಿದು ಚಿಗುರಿದರೆ ಅಂತ ಅದು ಪುನಃ ಚಿಗುರಿಬಾರದಂತೆ ಅಂತ ದ್ರವ್ಯವನ್ನು, ಪಾದರಸದಂಥ ದ್ರವ್ಯವನ್ನು ಹಾಕಿ ಮತ್ತೆ ಎಂದೂ ಆ ಬಳ್ಳಿ ಚಿಗುರಬಾರದು ಹಾಗೆ ಮಾಡ್ತಾನೆ. ಸಾಮಾನ್ಯರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಹೇಗೆ ಅಂದರೆ, ಎಷ್ಟು ಒಂದು ಪ್ರತೀಕಾರ ಬುದ್ಧಿ ಚಾಣಕ್ಯನಿಗೆ ಅಂತ. ಚಾಣಕ್ಯನಿಗೆ ಯಾರ ಮೇಲಾದರೂ ಕೋಪ ಬಂತು ಅಂದರೆ ಬೇರು ಸಹಿತ ನಿರ್ಮೂಲನೆ ಮಾಡ್ತಾನೆ. ಅಷ್ಟು ಪ್ರತೀಕಾರ ಬುದ್ಧಿ ಅಂತ, ಅಷ್ಟು ಬೆಂಕಿ ಹಾಗೆ ಅವನು ತೀಕ್ಷ್ಣ ಕ್ರೂರ ಎನ್ನುವ ಹಾಗೆ ಅಂದ್ಕೊಂಡ್ಬಿಡ್ತಾರೆ. ಅದು ಹಾಗಲ್ಲ. ಚಾಣಕ್ಯನ ಅದು ಪ್ರತೀಕಾರ ಪ್ರವೃತ್ತಿ, ದ್ವೇಷ,
ಕಾಲಿಗೆ ಬಳ್ಳಿ ತೊಡೆದ್ರೆ ಪಾಪ ಅದು ಬಳ್ಳಿಯನ್ನು ಕಾಲಿಗೆ ತೊಡರಬೇಕು ಅಂತ ಕಾಯ್ತಾ ಇರ್ತ ಏನು, ಅಷ್ಟೆಲ್ಲ ಮಾಡಬೇಕಾ ಅನ್ನೋ ಹಾಗೆ ಯೋಚನೆ ಮಾಡಬೇಕಾಗಿಲ್ಲ. ಅದು ವಾಸ್ತವವಾಗಿ ಏನು ಅಂದರೆ, ಈ ತನಗೆ ಕಾಲಿಗೆ ಬಳ್ಳಿ ತೊಡರಿತು ಅಂದರೆ ಮತ್ತು ಉಳಿದವ್ರಿಗೂ ಆ ಕಾಲಿಗೆ ಬಳ್ಳಿಯ ತೊಡರಲೇಬೇಕು. ಆ ಮಾರ್ಗದಲ್ಲಿ ಯಾರು ಸಂಚರಿಸ್ತಾರೋ ಇನ್ನು ಮುಂದೆ, ಹಿಂದೆ ಅನೇಕರ ಕಾಲಿಗೆ ಅದು ಪಾಶವಾಗಿರ್ಬೋದು, ಅನೇಕರು ಅಡವಿ ಬಿದ್ದಿರ್ಬೋದು, ಮುಂದೆ ಅನೇಕರಿಗೆ ಅದು ತೊಂದರೆ ಕೊಡ್ತದೆ. ಹಾಗಾಗಿ ಆ ಬಳ್ಳಿಯನ್ನು ನಿರ್ಮೂಲನೆ ಮಾಡೋದು ಆ ದಾರಿಯಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು ದಾರಿ ಹೋಗ್ರು ಅವರ ಕ್ಷೇಮಕ್ಕಾಗಿ, ನಿಗ್ರಹದ ಕಾನ್ಸೆಪ್ಟ್ ಇದು ಅಂತ, ಅದರಿಂದ ಇರ್ತಕ್ಕಂಥ ಕಲ್ಪನೆ ಇದು ಅಂತ. ಸಮಾಜದ ಹಾದಿಗೆ ಯಾರು ತೊಡಕಾಗ್ತಾರೋ ಅಂಥವರನ್ನು ಕಿದ್ದೆಸೆ, ಕಿದ್ದೆಸೆ ಮಾತ್ರವಲ್ಲ ಅಂಥವ್ರು ಮತ್ತೆ ಹುಟ್ಟಿ ಬರಬಹುದು ಅಥವಾ ಮತ್ತೆಲ್ಲೂ ಚಿಗುರಬಹುದು, ಅವರು ಮತ್ತೆಲ್ಲೋ ತಮ್ಮ ಬಾಲ ಬಿಚ್ಚಬಹುದು. ಹಾಗಾಗಿ ಇಂದಿಗೆ ಸಮಸ್ಯೆಯನ್ನು ಶಮನ ಮಾಡಿ ಸುಮ್ಮನೆ ಹೊರಟು ಹೋಗ್ಬಿಡೋದಲ್ಲ, ಶಾಶ್ವತವಾಗಿ ಸಮಸ್ಯೆ ಪರಿಹಾರ ಆಗಬೇಕು, ಆ ಸಮಸ್ಯೆ ಮತ್ತೆ ಬರಬಾರದು. ಅದು ಚಾಣಕ್ಯನ ಒಂದು ಕಾರ್ಯನೀತಿ. ಚಾಣಕ್ಯ ಅರೆ ಕೊರೆ ಅಪೂರ್ಣ ಚೂರುಪಾರು ಮಾಡಿಬಿಟ್ಟು ಇವೆಲ್ಲ ಅವನಿಗೆ ಗೊತ್ತಿಲ್ಲ. ಚಾಣಕ್ಯ ಪರ್ಫೆಕ್ಷನಿಸ್ಟ್. ಒಂದು ಕಾರ್ಯವನ್ನು ಮಾಡಿದರೆ ಅದನ್ನು ಪರ್ಫೆಕ್ಟಾಗಿ ನೂರಕ್ಕೆ ನೂರು ಸರಿಯಾಗುವಂತೆ ಮಾಡಬೇಕು ಹೊರತು ಒಂದಿಷ್ಟು ಬಿಟ್ಟು ಅದೆಲ್ಲ ಇಲ್ಲ ಅಂತ. ಹಾಗೆ ಮಾಡಿದರೆ ಈಗ ಒಂದು ಕಿಡಿ ಅದನ್ನು ಹಾಗೆ ಬಿಟ್ಟರೆ ಅದು ನಾಳೆ ಬೆಳೆದು ಮನೆಯನ್ನೇ ಸುಡಬಹುದು. ಒಂದು ರೋಗ ಅದನ್ನು ಹಾಗೆ ಬಿಟ್ಟರೆ ಏನು ದೊಡ್ಡ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಬಿಟ್ಟರೆ ಅದು ಬೆಳೆದು ದೇಹವನ್ನೇ ಬಲಿ ತೆಗೆದುಕೊಳ್ಳಬಹುದು ಅಂತ. ಹಾಗಾಗಿ ಮಾಡಿದ ಕೆಲಸವನ್ನು ಪಕ್ಕಾ ಮಾಡು. ಊಟ ಮಾಡಿದರೆ ಹೊಟ್ಟೆ ತುಂಬ ಊಟ ಮಾಡು, ನಿದ್ದೆ ಮಾಡಿದರೆ ಕಣ್ ತುಂಬ ನಿದ್ದೆ ಮಾಡು, ಓದಿದರೆ ಬುದ್ಧಿಯು ತುಂಬ ಮಿದುಳಿನ ತುಂಬ ಓದು, ಪರಿಪೂರ್ಣವಾಗಿ ಮಾಡಬೇಕು ಮಾಡೋ ಕೆಲಸವನ್ನು ಎಂಬ ಒಂದು ಪದ್ಧತಿಯನ್ನು ಕೂಡ ಚಾಣಕ್ಯಲ್ಲಿ ಒಂದು ಸಂದೇಶವನ್ನು ಭಾಳ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾನೆ. ಕೇಳ್ತೀಯಾ ಸರಿಯಾಗಿ ಕೇಳು, ಇಲ್ಲವಾ ಬಿಡು. ಮಾಡಿದರೆ ಮಾಡಿದ ಕೆಲಸವನ್ನು ಚೆನ್ನಾಗಿ ಮಾಡಬೇಕು, ಸರಿಯಾಗಿ ಮಾಡಬೇಕು ಎಂಬ ಪಾಠ ಅಲ್ಲಿದೆ. ಹಾಗಾಗಿ ಈ ರೀತಿಯ ಸಮಾಜದ ಹಾದಿಗೆ ತೊಡಕಾಗ್ತಕ್ಕಂಥವರು ಅಂಥವರನ್ನು ನಿಗ್ರಹಿಸಲಿಕ್ಕೆ ಗುರು ಮಹೇಶ್ವರನ ರೂಪವನ್ನು ತಾಳಬೇಕಾಗ್ತದೆ. ಹಾಗೆ ಯಾರು ಸಮಾಜವನ್ನು ಉದ್ಧರಿಸಬಹುದು, ಯಾರು ಸಮಾಜಕ್ಕೆ ಮಹೋಪಕಾರವನ್ನು ಮಾಡಬಹುದು ಅಂಥವರಿಗೆ ಅನುಗ್ರಹವನ್ನು ಕೂಡ ಮಾಡಬೇಕು. ಚಂದ್ರಗುಪ್ತನಿಗೆ ಅನುಗ್ರಹ, ನಂದರ ನಿಗ್ರಹ, ಚಾಣಕ್ಯ ಅವನಿಗಿಂತ ಒಳ್ಳೆಯ ಉದಾಹರಣೆ ಇಲ್ಲ. ಶಿಕ್ಷಕತ್ವ ನಿಗ್ರಹಾನುಗ್ರಹ ಸಾಮರ್ಥ್ಯ ಸಂಪನ್ನವ ಎನ್ನುವುದನ್ನು ನಿರೂಪಣೆ ಮಾಡೋದಕ್ಕೆ ಚಾಣಕ್ಯನಿಗಿಂತ ಒಳ್ಳೆಯ ಉದಾಹರಣೆ ಬೇರೆ ಯಾವುದಿದೆ? ತಬ್ಬಲಿ ಚಂದ್ರಗುಪ್ತ ಯಾರಿಲ್ಲ ಅವನಿಗೆ? ಒಂದು ವೇಳೆ ಯಾರಾದರೂ ಇದ್ದರೂ ಕೂಡ ಅವರು ಚಂದ್ರಗುಪ್ತನಿಗೆ ಏನನ್ನು ಮಾಡೋ ಶಕ್ತಿ ಒಂದು ಪರಿಸ್ಥಿತಿಯಲ್ಲಿಲ್ಲ, ಅವನನ್ನು ಉದ್ಧರಿಸ್ತಕ್ಕಂಥ ಸನ್ನಿವೇಶದಲ್ಲಿ ಯಾರೂ ಇಲ್ಲ. ಹೀಗಿರುವಾಗ ಅಂಥ ಚಂದ್ರಗುಪ್ತನನ್ನು, ತಬ್ಬಲಿ ಚಂದ್ರಗುಪ್ತನನ್ನು ಚಕ್ರವರ್ತಿಯನ್ನಾಗಿ, ಭಾರತದ ಚಕ್ರವರ್ತಿಯನ್ನಾಗಿ ಮಾಡ್ತಾನೆ ಚಾಣಕ್ಯ. ಇದನ್ನು ಏನು ಕರಿತೀರಿ ನೀವು? ಇದಕ್ಕೆ ಅನುಗ್ರಹ ಅಂತ ಹೇಳ್ತೀರ ಮತ್ತೇನಂತ ಹೇಳ್ತೀರಿ? ಎಂಥ ಅನುಗ್ರಹ ಅದು? ಒಂದು ಯಾರಿಲ್ಲ ಅವನಿಗೆ, ಅವನು ಏನು ಅಲ್ಲ ಅವನಿಗೆ. ಅವನು ಹಾಗೆ ನೋಡಿದರೆ ಕೀಳು ಜಾತಿಯವನು, ಮೇಲ್ಜಾತಿಯವನೇನಲ್ಲ ಚಂದ್ರಗುಪ್ತ. ಅವನಿಗೆ ಧನ ಸಂಪತ್ತಿ ಇಲ್ಲ, ಅಧಿಕಾರ ಸಂಪತ್ತಿ ಇಲ್ಲ, ವಂಶದ ಹಿಂದೆ ಒಂದು ಕಡೆಯಿಂದ ಇದೆ, ತಾಯಿ ಕಡೆಯಿಂದ ಅವನು ಉಚ್ಚ ಜಾತಿಯವನಲ್ಲ, ತಂದೆ ಕಡೆಯಿಂದ ಅವನು ಅವನ ತಂದೆಗೆ ಆ ಹಿನ್ನೆಲೆ ಇದೆ, ರಾಜ ಸರ್ವಾರ್ಥ ಸಿದ್ಧಿಯ ಹಿನ್ನೆಲೆ ಇದೆ. ಆದರೆ ಅದು ಚಂದ್ರಗುಪ್ತನಿಗೆ ಗುಣವಾಗಿ ಪರಿಣಮಿಸಲಿಲ್ಲ. ಅವನಿಗೆ ಆ ಹಿನ್ನೆಲೆ ಇದೆ ಅನ್ನೋ ಕಾರಣಕ್ಕೆ ಅವನನ್ನು ಮುಗಿಸಲಿಕ್ಕೆ ಕಾದುಕೊಳ್ತವರಿದ್ರು. ನಂದರಿಗೆ ಕಣ್ಣಿತ್ತು ಚಂದ್ರಗುಪ್ತನ ಮೇಲೆ, ಚಂದ್ರಗುಪ್ತನ ತಂದೆಯನ್ನು ಕೊಂದಿದ್ರು ನಂದರು, ಅವನ ಸಹೋದರನೆಲ್ಲ ಕೊಂದಿದ್ರು, ಅವರೊಬ್ಬರೇ ಉಳ್ಕೊಂಡಿದ್ರು. ಎಂದಾದರೂ ಒಂದು ದಿನ ನಂದರ ಕತ್ತಿಗೆ ಬಲಿಯಾಗುವವನೇ ಚಂದ್ರಗುಪ್ತ. ಚಾಣಕ್ಯ ಸಿಗದೇ ಇದ್ದಿದ್ರೆ, ಚಾಣಕ್ಯನ ಕೈಗೆ ಸಿಗದೇ ಇದ್ದಿದ್ರೆ ಚಂದ್ರಗುಪ್ತ, ಚಾಣಕ್ಯ ಚಂದ್ರಗುಪ್ತನೇ ಸಿಗದೇ ಇದ್ದಂತೆ ಯಾಕೆ ಹೇಳಬೇಕು? ಚಾಣಕ್ಯನ ಕೈಯಲ್ಲಿ ಚಂದ್ರಗುಪ್ತ ಸಿಗದೇ ಇದ್ದಿದ್ರೆ ಚಂದ್ರಗುಪ್ತ ಏನಾಗ್ತಿತ್ತ? ಏನೂ ಆಗ್ತಿರಲಿಲ್ಲ, ಏನಾದರೂ ಆಗಲಿಕ್ಕೆ ಉಳಿತಾನೂ ಇರಲಿಲ್ಲ ಅಂತ. ಚಾಣಕ್ಯ ಚಂದ್ರಗುಪ್ತನನ್ನು ಎಲ್ಲಿಂದ ಎಲ್ಲಿಗೆ ಕೊಂಡೊಯ್ದ? ಹಾಗಂತ ಒಂದು ವ್ಯಕ್ತಿಗೆ ಮಾಡಿದ ಉಪಕಾರ ಅಂತಷ್ಟೇ ಸೀಮಿತ ಅಲ್ಲ ಅದು ಅಂತ. ಅದರಿಂದಾಗಿ ರಾಷ್ಟ್ರಕ್ಕೆಲ್ಲ ಒಳ್ಳೆಯದಾಯಿತು, ಸಮಸ್ತ ಭಾರತ ದೇಶಕ್ಕೆ. ಇವತ್ತು ಕೂಡ ನೋಡಿ, ಅಲ್ಲಿಯೇ ಚಂದ್ರಗುಪ್ತ ಮೌರ್ಯ ಅಥವಾ ಮೌರ್ಯ ವಂಶ ಏನಿದೆ ಅಲ್ಲಿಂದ ಮುಂದಕ್ಕೆ ಭಾರತಕ್ಕೆ ವೈಭವ ಎಲ್ಲಿದೆ? ಅಲ್ಲಿಂದ ಮುಂದೆ ದೇಶ ಅನ್ಯಾಕ್ರಾಂತವಾಯಿತು, ಮತ್ತೆ ಮತ್ತೆ ಆಕ್ರಮಣಗಳಾದವು, ನಾವು ಹಾಳಾಗ್ತಾ ಬಂದವು ಅಂತ. ಆದರೆ ಚಾಣಕ್ಯ
ಸ್ಥಾಪನೆಗೊಳಿಸಿರ್ತಕ್ಕಂಥ ಏನು ಮೌರ್ಯ ವಂಶ ಏನಿದೆ ಅದು ಈ ದೇಶಕ್ಕೆ ಬಹಳಷ್ಟು ಒಳಿತನ ಮಾಡಿದೆ. ಸ್ವರ್ಣಯುಗವನ್ನು ಭಾರತದಲ್ಲಿ ಅದು ಆರಂಭ ಮಾಡಿದೆ ಅಂತ. ಹಾಗಂತ ಏನು ಸ್ವಾರ್ಥ ಇಲ್ಲ ಚಾಣಕ್ಯನಿಗೆ, ಯಾಕೆಂದರೆ ಚಂದ್ರಗುಪ್ತ ಸಮ್ರಾಟನ ತಾನೇ ಸಮ್ರಾಟನಾಗಬಹುದಾಗಿತ್ತು, ಬೇಕಾದರೆ ಆಗಲಿಲ್ಲ, ಚಂದ್ರಗುಪ್ತನನ್ನು ಸಮ್ರಾಟನನ್ನಾಗಿ ಮಾಡ್ತಾನೆ. ಆಯಿತು, ತಾನು ಮಹಾಮಂತ್ರಿಯಾಗಿರ್ಬೋದಾಗಿತ್ತು, ಇರಲಿಲ್ಲ, ಅಮಾತ್ಯ ರಾಕ್ಷಸನನ್ನು ಮಹಾಮಂತ್ರಿಯನ್ನಾಗಿ ಮುಂದೆ ಅವನು ನೇಮಕ ಮಾಡಿಸ್ತಾನೆ. ಅದೊಂದು ಅದ್ಭುತ ಬಿಡಿ. ಅದು ಚಂದ್ರಗುಪ್ತನ ಪರಮ ವೈರಿ, ಚಂದ್ರಗುಪ್ತನನ್ನು ಕೊಲ್ಲಲಿಕ್ಕೆ ಕಾದವನು, ಅಂತಹ ಅಮಾತ್ಯ ರಾಕ್ಷಸನನ್ನು ನಂದನ ಮಂತ್ರಿಯನ್ನು ಚಂದ್ರಗುಪ್ತನ ಮಂತ್ರಿಯನ್ನಾಗಿ ಮಾಡ್ತಾನೆ ಎನ್ನುವಾಗ ಗುರುವಿಗೆ ಬೇಕಾದ ಒಂದು ಗುಣ, ಗುರುವಿಗೆ ಅಖಂಡಿರಬೇಕು, ಯಾರಲ್ಲಿ ಏನಿದೆ ಎನ್ನುವುದನ್ನು ನೋಡಿ ಅವರನ್ನು ಅದಕ್ಕೆ ಹಚ್ಚತಕ್ಕಂಥ ಶಕ್ತಿ. ಅಂತ ಬಂಡೆಯೊಳಗಿರ್ತಕ್ಕಂಥ ಮೂರ್ತಿಯನ್ನು ಕಾಣುವ ಕಣ್ಣಿದ್ರೆ ಅವನು ಗುರು, ಬಂಡೆಯೊಳಗೆ ಮೂರ್ತಿ ಕಾಣದಿದ್ರೆ ಗುರುವಲ್ಲ ಅವನು. ಅಂದರೆ ಶಿಲ್ಪಿಗೆ ಹೇಗೆ ಬಂಡೆಯೊಳಗೆ ಮೂರ್ತಿ ಕಾಣುತ್ತದೋ, ವ್ಯಕ್ತಿಯೊಳಗೆ ಒಂದು ಮಗುವಿನೊಳಗೆ, ಅದು ಮುದ್ದೆ ಮಗು ಅಂದರೆ ಒಂದು, ಅದರೊಳಗೆ ಭವ್ಯ ವ್ಯಕ್ತಿತ್ವವನ್ನು ಕಾಣುವ ಶಕ್ತಿ ಇದ್ದರೆ ಮಾತ್ರ ಅವನು ಗುರುವಾಗ್ತಾನೆ ಅಂತ. ಹಾಗೆ ಅಮಾತ್ಯ ರಾಕ್ಷಸನಲ್ಲಿ ಚಂದ್ರಗುಪ್ತನ ಮಹಾಮಾತ್ಯನಾಗಿ, ಮಹಾಮಂತ್ರಿಯಾಗಿ ರಾಜ್ಯಕ್ಕೆ ಬಹಳ ಬಡಿತು ಮಾಡುವ ಗುಣವನ್ನು ಚಾಣಕ್ಯನೊಬ್ಬನದಿದ್ರೆ ಬೇರೆ ಯಾರು ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಚಾಣಕ್ಯ ಕಂಡ. ಹಾಗಾಗಿ ಚಂದ್ರಗುಪ್ತನ ಮಹಾಮಾತ್ಯನಾಗ್ತಾನೆ ಅಮಾತ್ಯ ರಾಕ್ಷಸ, ಆದರೆ ಚಾಣಕ್ಯ ಅವನು ತಾನು ಮಹಾಮಂತ್ರಿ ಪದವಿಯನ್ನು ಉಳಿಸ್ಕೊಳ್ಳಲೇ ಇಲ್ಲ. ಕೆಲವು ಸಮಯ ಮಹಾಮಂತ್ರಿಯಾಗಿದ್ದ ಅಮಾತ್ಯ ರಾಕ್ಷಸನು ಬರುವವರೆಗೆ, ಅಮಾತ್ಯ ರಾಕ್ಷಸನನ್ನು ಅವನೇ ತರ್ತಾನೆ, ತರುವವರೆಗೆ ಕೆಲವು ಕಾಲ, ಬಹಳ ಸ್ವಲ್ಪ ಕಾಲ ಮಹಾಮಂತ್ರಿಯಾಗಿರ್ತಾನೆ ಚಾಣಕ್ಯ. ಆವಾಗ ಹೇಗಿದ್ದ, ಈಗೆಲ್ಲ ಮಂತ್ರಿಗಳಾದವರು ಗುಡ್ಡೆ ಹಾಕ್ಕೊಳ್ತಾರಲ್ಲ ಸಂಪತ್ತನ್ನು, ಚಾಣಕ್ಯ ಹೇಗಿದ್ದ ಅಂದರೆ ನೋಡಿ, ಆ ಮುದ್ರಾ ರಾಕ್ಷಸದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಉಪನ ಶಕಲ ಮೇತದ್ ಭೇದಕ ಗೋಮಯಾನ ಉಟುಬಿ ರೂಪಹೃತಾನ ಪರೀಶಾಂ ಸ್ತೂಪ ಮೇತತು ಶರಣಮಿ ಸಮಿತ್ಭಿ ಶಿಷ್ಯಮಾಣ ಶಿಷ್ಯಮಾಣಾಭಿರಾಭಿ ವಿನಮಿತ ಪಟಲಾಂತಂ ದೃಶ್ಯತೆ ಜೀರ್ಣಕುಡ್ಯಂ. ಶರಣಮಿ ಸಮಿತ್ಭಿ ಶಿಷ್ಯಮಾಣಾಭಿರಾಭಿ ವಿನಮಿತ ಪಟಲಾಂತಂ ದೃಶ್ಯತೆ ಜೀರ್ಣಕುಡ್ಯಂ. ಚಾಣಕ್ಯನ ಮನೆ ಹೇಗಿತ್ತು ಮಹಾಮಂತ್ರಿಯಾಗಿದ್ದಾಗ ಎನ್ನುವ ನಿರೂಪಣೆ ಇದು. ಮನೆಗೆ ಚಂದ್ರಗುಪ್ತ ಹೋದಾಗ ಪರಿಸ್ಥಿತಿ ಏನಿತ್ತಂತಂದರೆ, ಒಂದೆಡೆ ಗೋಮಯದ ಉಂಡೆಗಳನ್ನು ಒಡೆಯುವ ಕಲ್ಲುಗಳು, ಕಲ್ಲು, ಇನ್ನೊಂದೆಡೆ ವಟುಗಳು ಆಯುಧ ತಂದು ಹಾಕಿದ ದರ್ಭೇಯ ರಾಶಿ. ಗೋಮಯದ ಉಂಡೆಗಳು, ಅದನ್ನು ಒಡೆಯುವ ಕಲ್ಲುಗಳು, ದರ್ಭೇಯ ರಾಶಿ. ಅದಕ್ಕಿಂತ ವಿಚಿತ್ರವಾಗಿರುವಂಥ ವರ್ಣನೆ ಯಾವುದಂದರೆ, ಮನೆ ಜೋಪಡಿಯೋದು ಹುಲ್ಲಿನ ಮಾಡು, ಆ ಮಾಡಿನ ಮೇಲೆ ಸಂಯುಕ್ತಗಳನ್ನು ಒಣ ಹಾಕಿದ್ರಂತೆ, ಒಂದಷ್ಟು ಸಂಯುಕ್ತಗಳನ್ನು ಒಣ ಹಾಕಿದ್ರು ಹೋಮ ಕಾರ್ಯಕ್ಕೆ ಬೇಕು ಎನ್ನುವ ಕಾರಣಕ್ಕೆ ಮನೆ ಮೇಲೆ ಸಂಯುಕ್ತಗಳನ್ನು ಒಣ ಹಾಕಿದ್ರು. ಆ ಸಂಯುಕ್ತಗಳ ಭಾರಕ್ಕೆ ಮಾಡು ಬಗ್ಗಿತ್ತು, ಸಂಯುಕ್ತಗಳ ಭಾರಕ್ಕೆ, ಹೋಮಾರ್ಥವಾದ ಸಂಯುಕ್ತಗಳ ಭಾರಕ್ಕೆ ಮಾಡು ಬಗ್ಗಿತ್ತು ಅಂದರೆ ಎಷ್ಟು ಗಟ್ಟಿ ಮಾಡಾಗಿರಬೇಕು, ಅದು ಎಂಥ ಜಾಗದಲ್ಲಿ ವಾಸ ಮಾಡ್ತಾ ಇದ್ದ ಚಾಣಕ್ಯ. ಇದಕ್ಕಿಂತ ಸರಳ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ, ಇಷ್ಟು ಸರಳ ಜೀವನವನ್ನು ಚಾಣಕ್ಯ ಮಾಡ್ತಾ ಇದ್ದ, ಸ್ವಾರ್ಥಿ ಅಲ್ಲ ಅವನು. ಏನು ಮಾಡಿದ್ನೋ ಅವನು ತನ್ನ ಸ್ವಂತಕ್ಕಾಗಿ ಮಾಡಲಿಲ್ಲ, ಅದು ದೇಶಕ್ಕಾಗಿ, ಸಮಾಜಕ್ಕಾಗಿ. ಅದು ಅಂತ ನಿಸ್ಪೃಹ ಚಕ್ರವರ್ತಿ, ನಿಸ್ಪೃಹರ ಚಕ್ರವರ್ತಿ ಅಂದ್ರೆ ಅವನು ಚಕ್ರವರ್ತಿ ಆಗಲಿಲ್ಲ. ಚಕ್ರವರ್ತಿ ಆಗಬೇಕಾದ ಎಲ್ಲ ಸಾಮರ್ಥ್ಯವೂ ಅವನಲ್ಲಿತ್ತು, ಯೋಗ್ಯತೆ ಅವನಲ್ಲಿತ್ತು, ಚಕ್ರವರ್ತಿ ಆಗಲಿಲ್ಲ. ಆದರೆ ವಾಸ್ತವವಾಗಿ ನಿಸ್ಪೃಹರ ಅಂದರೆ ಸ್ಪೃಹೆ ಇಲ್ಲದವರ, ಆಸೆ ದುರಾಸೆ ಇಲ್ಲದವರ ಒಂದು ಒಂದು ರಾಜ್ಯ ಅಂತ ಮಾಡಿದರೆ ಅದಕ್ಕೆ ಇವನೇ ಚಕ್ರವರ್ತಿ, ಚಾಣಕ್ಯನೇ. ಯಾಕೆಂದರೆ ಅಷ್ಟು ಸರಳವಾಗಿ ತನ್ನ ಬದುಕನ್ನು ಚಾಣಕ್ಯ ಮಾಡ್ತಾನೆ. ಇದು ಆಗಬೇಕು, ಗುರುವಾದವನಲ್ಲಿ ಈ ಗುಣಗಳು ಬೇಕು. ಹೇಗೆ ಮಾಡಿದ ಅಂದರೆ ಶಿಷ್ಯರ ಮೂಲಕವಾಗಿ. ಚಂದ್ರಗುಪ್ತ ಅವನ ಶಿಷ್ಯ, ಅನೇಕರು ಅವನ ಗುಪ್ತಚರರಿರ್ಬೋದು, ಅವನ ಕಾರ್ಯಸಾಧಕರಿರ್ಬೋದು, ಅವರಲ್ಲಿ ಹೆಚ್ಚಿನವರನ್ನು ಶಿಷ್ಯರು. ತಕ್ಷಶಿಲೆಯಲ್ಲಿ ಆಚಾರ್ಯ ಚಾಣಕ್ಯ ತನ್ನ ಶಿಷ್ಯರ ಮೂಲಕವಾಗಿ ರಾಷ್ಟ್ರ ಪರಿವರ್ತನೆ ಮಾಡ್ತಾನೆ. ಒಬ್ಬ ಶಿಕ್ಷಕ ಶಿಷ್ಯರ ಮೂಲಕ ರಾಷ್ಟ್ರ ಪರಿವರ್ತನೆ ಮಾಡಬಹುದು ಎಂಬುದಕ್ಕೆ ಏನಾದರೂ ಸಂದೇಹ ಇದ್ದರೆ ಚಾಣಕ್ಯನ ಚರಿತ್ರವನ್ನು ಅವಲೋಕನ ಮಾಡಿ, ಇದು ಸಾಧ್ಯ ಇದೆ. ಮನಸ್ಸಿದ್ದರೆ ಮಾರ್ಗ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಆ ಮನಸ್ಸು ಬೇಕು ನಮಗೆ ಅಂತ. ಅಯ್ಯೋ ಸಾಕು, ನಾವಂತೂ ಪಾಠ ಗಿಟ್ಟೆ ಮಾಡಿಕೊಂಡು ತಿಂಗಳ ಕೊನೆಯ ಸಂಬಳ ತಗೊಂಡು ನಮ್ಮ ಜೀವನ ಮಾಡ್ಕೊಂಡು ಇರೋಣ ಅನ್ನೋ ತರಹ ಇದ್ರೆ ಆಗೋದಲ್ಲ ಇದು. ಅದರ ಬದಲಿಗೆ
ನಿಮಗೇನಾದ್ರೂ ಒಂದು ಪರ್ಪಸ್ ಇರೋದಾದರೆ ಅಂತ, ಶಿಕ್ಷಣಕ್ಕೂ ಒಂದು ಮಹದ್ ಉದ್ದೇಶ ಇರೋದಾದರೆ ಇದನ್ನೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಶಿಕ್ಷಕರ ಕೈಯಲ್ಲಿ ಸಿಗುವವರು ಅದು ಕಲ್ಲೋ ಮರವೋ ಸಿಮೆಂಟೋ ಕಬ್ಬಿಣವೋ ಅಲ್ಲ, ಅದು ಚೈತನ್ಯಪೂರ್ಣ ವ್ಯಕ್ತಿಗಳು ಸಿಗ್ತಾರೆ ಶಿಕ್ಷಕರ ಕೈಯಲ್ಲಿ. ಒಬ್ಬ ಇಂಜಿನಿಯರ್ ಆದರೆ ಅವನ ಬದುಕು ಸಿಮೆಂಟಿನ ಜೊತೆಯಲ್ಲಿ, ಸಿವಿಲ್ ಇಂಜಿನಿಯರ್ ಆದರೆ ಅವನ ಬದುಕು ಸಿಮೆಂಟು ಕಲ್ಲು ಕಬ್ಬಿಣ ಇಂಥದ್ರ ಜೊತೆಯಲ್ಲಿ ಇರ್ತದೆ. ಒಬ್ಬ ಡಾಕ್ಟರ್ ಆದರೆ ಅವನ ಬದುಕು ರೋಗಿಗಳ ಮಧ್ಯೆ ಇರ್ತದೆ ಅಂತ. ಒಬ್ಬ ಶಿಕ್ಷಕನಾದರೆ ಅವನ ಬದುಕು ಮಕ್ಕಳ ಮಧ್ಯೆ ಇರ್ತದೆ, ಮಕ್ಕಳು ಅಂದರೆ ದೇವರು, ದೇವಲೋಕದಲ್ಲಿ ಇರ್ತಾನವನು. ಒಂದು ಜೀವಂತ ವ್ಯಕ್ತಿತ್ವ ಅದು ಕೈಯಲ್ಲಿ ಬಂದು ಅದನ್ನು ನಿರ್ಮಿಸ್ತಕ್ಕಂಥ, ಅದನ್ನು ರೂಪುಗೊಳಿಸ್ತಕ್ಕಂಥ ಅವಕಾಶ ಯಾವುದಾದ್ರೂ ವೃತ್ತಿಯಲ್ಲಿದ್ದರೆ ಅದು ಶಿಕ್ಷಕ ವೃತ್ತಿಯಲ್ಲಿ ಮಾತ್ರ, ಬೇರೆ ಯಾವ ವೃತ್ತಿಯಲ್ಲೂ ಇಲ್ಲ, ಬೇರೆ ಯಾವ ವೃತ್ತಿಯಲ್ಲೂ ಇಲ್ಲ. ಪುಟ್ಟ ಪುಟ್ಟ ಮಕ್ಕಳನ್ನು ಅಂದರೆ ಅದೆಲ್ಲ ಕಿಡಿಗಳು, ಮುಂದೆ ಇಡಿಯಾಗಿ ಬೆಳಿಲಿಕ್ಕಿರ್ತಕ್ಕಂಥ ಕಿಡಿಗಳು, ಮುಂದೆ ಕಲ್ಪವೃಕ್ಷವಾಗಿ ಬೆಳಿಲಿಕ್ಕಿರ್ತಕ್ಕಂಥ ಬೀಜಗಳು, ಅಂಥವುಗಳನ್ನು ಬೇಕಾದಾಗ ಬಳಸ್ತಕ್ಕಂಥ ಅವಕಾಶ ಅಂದರೆ ನಿಜವಾದ ರಾಷ್ಟ್ರ ನಿರ್ಮಾಣದ ಅವಕಾಶ. ರಾಜನ ಕೈಯಲ್ಲಿ ಬೆಳೆದ ಪ್ರಜೆಗಳು ಸಿಗ್ತಾರೆ ಹೊರತು ಮಕ್ಕಳು ಸಿಕ್ಕೋದಿಲ್ಲ. ಅವರು ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ, ರಾಜ ಆಜ್ಞೆ ಮಾಡ್ಬೋದು, ಅವರು ದಾರಿಗಳು ನೋಡ್ಕೋತಾರೆ, ರಾಜ ಆಜ್ಞೆಯನ್ನು ತಪ್ಪಿಸಿ ಹೇಗೆ ತಮ್ಮ ಕಾರ್ಯ ಸಾಧನೆ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಕಾನೂನು ಬರ್ತಿದ್ದಾಗೇನೆ ಆ ಕಾನೂನು ತಪ್ಪಿಸಲಿಕ್ಕೆ 100 ರೂಪಾಯಿಗಳು ಉಟ್ಕೊಡ್ತವೆ. ಈಗ ಟ್ಯಾಕ್ಸ್ ಫೈಲ್ ಮಾಡು, ಇಷ್ಟು ಟ್ಯಾಕ್ಸ್ ಕೊಡು ಅಂತ ಒಂದು ಕಾನೂನು, ಆ ಟ್ಯಾಕ್ಸ್ ತಪ್ಪಿಸೋದು ಹೇಗೆ ಅನ್ನೋದಕ್ಕೆ 1000 ದಾರಿಗಳು ಅಂತ. ಇದು ಒಂದೇ ದಾರಿ, ಕೊಟ್ಬಿಡು ಟ್ಯಾಕ್ಸ್ ಅಂತ, ಇಷ್ಟಾಗ್ತದೆ ಟ್ಯಾಕ್ಸು ಕೊಟ್ಬಿಡು ಅಂತ, ಒಂದೇ ಮಾತು ಒಂದೇ ದಾರಿ ಅದು. ಆದರೆ ಆ ಟ್ಯಾಕ್ಸ್ ತಪ್ಪಿಸ್ಲಿಕ್ಕೆ ದಾರಿಗಳು ತುಂಬ ಅಂತ. ಹಾಗಾಗಿ ಈ ಬೆಳೆದವರನ್ನು ಸರಿಪಡಿಸೋದು, ಬೆಳೆದವ್ರ ಮೂಲಕವಾಗಿ ರಾಷ್ಟ್ರವನ್ನು ಪರಿವರ್ತನೆ ಮಾಡೋದು ಅದು ದುಶ್ಚಕ, ಸುಲಭ ಸಾಧ್ಯ ಅಲ್ಲ ಅದು. ಆದರೆ ಚಿಕ್ಕ ಮಕ್ಕಳನ್ನು ಬೇಕಾದ ಹಾಗೆ ಮೋಲ್ಡ್ ಮಾಡ್ತಕ್ಕಂಥದ್ದು, ಬೇಕಾದ ಹಾಗೆ ರೂಪಿಸ್ತಕ್ಕಂಥದ್ದು ಸಾಧ್ಯ ಇರ್ತಕ್ಕಂಥದ್ದು. ಹಸಿಮಣ್ಣಿನ ಗೋಡೆ ಇದ್ದ ಹಾಗೆ ಅದು, ಅಥವಾ ಬಿಳಿ ಹಾಳೆ ಇದ್ದ ಹಾಗೆ ಬೇಕಾದ ಚಿತ್ರವನ್ನು ಬಿಡಿಸ್ಬೋದು. ಬಂಡೆ ಇದ್ದಾಗೆ, ಅಮೂರ್ತವಾದ ಬಂಡೆ ಇದ್ದಾಗೆ ಬೇಕಾದ ಶಿಲ್ಪವನ್ನು ಕೆತ್ತಬಹುದು. ಈ ಅವಕಾಶ ಇದೆ. ಚಾಣಕ್ಯನಂಥವ್ರು ಏನು ಮಾಡಿದರು ಅಂದರೆ ತಮ್ಮ ಶಿಷ್ಯರಲ್ಲಿ ರಾಷ್ಟ್ರಪ್ರೇಮವನ್ನು ಧರ್ಮನಿಷ್ಠೆಯನ್ನು ಅವರು ತುಂಬಿದರು. ಅವರ ಬದುಕಿಗೆ ಒಂದು ಒಂದು ಧ್ಯೇಯವನ್ನು ಕೊಟ್ಟರು. ಸುಮ್ಮನೆ ಪಾಠಕ್ಕೆ ಪಾಠ ಅಂತ ಮಾಡ್ಕೊಂಡು ಹೋಗಲಿಲ್ಲ ಅವರು, ಅವರಿಗೆ ಕಣ್ಣು ಕೊಟ್ಟಿದ್ದಾರೆ ಅಂತ. ಇಂತಹ ಒಂದು ಮಹತ್ತಾದ ಕಾರ್ಯ ಆಗಬೇಕು ಈ ರಾಷ್ಟ್ರಕ್ಕೆ, ನಾನು ಅದಕ್ಕೆ ಒದಗಬೇಕು ಎಂಬಂಥ ಭಾವವನ್ನು ತಮ್ಮ ಶಿಷ್ಯರಿಗೆ ಚಾಣಕ್ಯನಂಥವ್ರು ಕೊಟ್ಟಿದ್ದಾರೆ. ಜೊತೆಗೆ ಸಮರ್ಥನನ್ನಾಗಿ ಮಾಡುವ ಸಲುವಾಗಿ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಚಾಣಕ್ಯ ಕೊಟ್ಟ ವಿದ್ಯೆಯಿಂದ ಚಂದ್ರಗುಪ್ತ ಸಮರ್ಥನಾದ, ಚಂದ್ರಗುಪ್ತ ಯುದ್ಧದಲ್ಲೂ ಸಮರ್ಥನಾದ ಮತ್ತು ರಾಜ್ಯಾಡಳಿತದಲ್ಲಿ ಕೂಡ ಸಮರ್ಥನಾದ. ಶಸ್ತ್ರ ಶಾಸ್ತ್ರ ನೀತಿಶಾಸ್ತ್ರ ಎರಡರಲ್ಲೂ ಸಮರ್ಥನಾದ. ಹಾಗಾಗಿ ಸಾಮರ್ಥ್ಯವನ್ನು ಕೊಡು, ದೃಷ್ಟಿಯನ್ನು ಕೊಡು, ಎರಡನ್ನೂ ಕೊಡಬೇಕು. ಸಾಮರ್ಥ್ಯ ಒಂದನ್ನು ಕೊಟ್ಟರೆ ರಾವಣನಾಗ್ಬಿಡ್ತಾನೆ, ದೃಷ್ಟಿ ಕೊಡದೇ ಇದ್ದರೆ ಸಾಮರ್ಥ್ಯ ಒಂದನ್ನು ಕೊಟ್ಟರೆ ದುರುಪಯೋಗ ಮಾಡ್ತಾನೆ. ಸಾಕ್ಷರ ವಿಪರೀತ ಚೇತ್ ರಾಕ್ಷಸ ಇವ ಕೇವಲ, ಸಾಕ್ಷರ ಹಿಂದೂ ಮುಂದಾದ ರಾಕ್ಷಸ, ಹಿಂದೂ ಮುಂದಾದ ಸಾಕ್ಷರ ಸಾಕ್ಷರ ನಿರ್ಮಾಣ ಮಾಡೋದಕ್ಕಿಂತ ಮಾಡದಿರೋದೇ ಒಳ್ಳೇದು, ಹಾಗಾಗಬಾರದು. ಹಾಗಾಗಿ ಸಾಮರ್ಥ್ಯವನ್ನು ಕೊಟ್ಟು ದೃಷ್ಟಿಯನ್ನು ಕೊಡಬೇಕು. ದೃಷ್ಟಿಯನ್ನು ಕೊಟ್ಟು ಸಾಮರ್ಥ್ಯವನ್ನು ಕೊಡದೇ ಇದ್ದರೆ ಗುಡ್ ಫಾರ್ ನಥಿಂಗ್ ಅಂತ ಆಗ್ತಾನ, ಒಳ್ಳೆಯವನು ಪಾಪ. ಆಮೇಲೆ ಅಷ್ಟೇ, ಆಮೇಲೆ ಏನಿಲ್ಲ. ಒಳ್ಳೆಯವನು, ಬಹಳ ಒಳ್ಳೆಯವನು, ಬಹಳ 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 ಒಳ್ಳೆಯವನು, ಆದರೆ ಅವನಿಗೆ ಯಾವ ಸಾಮರ್ಥ್ಯವೂ ಇಲ್ಲ, ಯಾವ ಶಕ್ತಿಯೂ ಇಲ್ಲ, ಅವನಿಂದ ಯಾರಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾದ ಪ್ರಯೋಜನ ಏನು? ಹಾಗಾಗಿ ಸಾಮರ್ಥ್ಯವನ್ನು ಕೊಡಬೇಕು, ದೃಷ್ಟಿಯನ್ನು ಕೊಡಬೇಕು. ಚಾಣಕ್ಯ ಮಾಡಿದ್ದದು ಸಾಮರ್ಥ್ಯವನ್ನು ಕೊಟ್ಟ ಚಂದ್ರಗುಪ್ತನಿಗೆ, ಅಲ್ಲದ್ರೆ ಏನು, ಏನು ಅಲ್ಲ. ದೃಷ್ಟಿಯನ್ನು ಕೊಟ್ಟ, ಎಂಥ ಶಕ್ತಿ ಕೊಟ್ಟಿದ್ದಾನೆ ನೋಡಿ ಅವನು. ಇಲ್ದಿದ್ರೆ ಚಾಣಕ್ಯ ಚಂದ್ರಗುಪ್ತ ಇಬ್ಬರು ಏನು, ಇಬ್ಬರು ಏನು ಅಲ್ಲ ತಾನೆ. ಅವರು ಬಳಿ ಸೇನೆ ಇಲ್ಲ, ಸಂಪತ್ತಿಲ್ಲ, ಸಂಪರ್ಕಗಳು ಇಲ್ಲ, ಆ ರೀತಿಯದ್ದು ಏನಿತ್ತು, ಅವರು ಯಾವ ಅಧಿಕಾರವೂ ಇಲ್ಲ. ಆದರೆ ಎಂಥ ಕಾರ್ಯ ಮಾಡಿದ್ದಾನೆ! ನಂದರ ಸಾಮ್ರಾಜ್ಯ ಸಣ್ಣದಲ್ಲ, ಮಗಧ ಸಾಮ್ರಾಜ್ಯ ಭಾಳ ದೊಡ್ಡದು.
ಮಗಧದ ಸೈನ್ಯ ಕೂಡ ಬಹಳ ದೊಡ್ಡದು, ಅವತ್ತಿನ ಕಾಲಕ್ಕೆ ಅದು ಅದು ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಅದು ಅಂತ ಮಾಡ್ಲಿಕ್ಕೆ ಸಾಧ್ಯ ಅಂತ ಆಯ್ತಲ್ವಾ. ಚಾಣಕ್ಯ ಚಂದ್ರಗುಪ್ತನಿಗೆ ಎಂಥ ಆತ್ಮಶಕ್ತಿಯನ್ನು ಕೊಟ್ಟಿರಬೇಕು, ಕೇವಲ ದೇಹಶಕ್ತಿ ಅಲ್ಲ ಅಂತ. ಮಗಧ ಸಾಮ್ರಾಜ್ಯಕ್ಕೆ ಸವಾಲು ಎಸಿತೇನೆ, ನಂದರ ಅಂಧಕಾರ ಶಾಸನವನ್ನು ಕೊನೆಗೊಳಿಸ್ತೇನೆ, ಅಷ್ಟು ದೊಡ್ಡ ಸಾಮ್ರಾಜ್ಯ ಸೈನ್ಯದ ವಿರುದ್ಧ ಹೋರಾಡ್ತೇನೆ ಎನ್ನುವಾಗ ಚಂದ್ರಗುಪ್ತನಿಗೆ ಎಂಥ ಆತ್ಮಬಲವನ್ನು ಕೊಟ್ಟಿರಬೇಕು ಚಾಣಕ್ಯ. ನಮ್ಮ ಕಲ್ಪನೆಗೆ ಮೀರಿದ್ದದು. ಹಾಗಾಗಿ ಇಂಥ ಅನುಗ್ರಹಗಳು ಅಂಥ ನಿಗ್ರಹಗಳು ಎರಡೂ ಬೇಕು. ಒಂದು ದೊಡ್ಡ ಉದಾಹರಣೆ ಚಾಣಕ್ಯನೇ, ಬಹುದೊಡ್ಡ ಉದಾಹರಣೆ ಚಾಣಕ್ಯನೇ. ಇನ್ನೊಂದು ಉದಾಹರಣೆ ವಸಿಷ್ಠರು. ವಸಿಷ್ಠರು ವಿಶ್ವಾಮಿತ್ರನನ್ನು ವಿಶ್ವಾಮಿತ್ರರನ್ನಾಗಿ ಮಾಡಿದರು ಅಂತ. ಅವನು ಮೊದಲು ರಾಜ ವಿಶ್ವಾಮಿತ್ರ, ಮತ್ತೆ ಬ್ರಹ್ಮರ್ಷಿ ವಿಶ್ವಾಮಿತ್ರರು. ಇದನ್ನು ಮಾಡುವಾಗ ಒಬ್ಬ ರಜೋಗುಣ ತುಂಬಿರ್ತಕ್ಕಂಥ ದುರಹಂಕಾರದ ಅಧಿಕಾರದ ಮತ್ತು ಅಧಿಕಾರದ ಅಮಲಿನಲ್ಲಿದ್ದಂಥ ಒಬ್ಬ ರಾಜನನ್ನು ವಿಶ್ವಕ್ಷೇಮಕಾರಿಯಾದ ವಿಶ್ವಾಮಿತ್ರನನ್ನಾಗಿ, ಜಗತ್ತಿಗೆಲ್ಲ ಮಿತ್ರ ಅಂತ ಅಂತಹ ಬ್ರಹ್ಮರ್ಷಿಯನ್ನಾಗಿ ಮಾಡುವಾಗ ವಸಿಷ್ಠರು ನಿಗ್ರಹ ತಂತ್ರವನ್ನೂ ಬಳಸಿದ್ದಾರೆ, ಅನುಗ್ರಹ ತಂತ್ರವನ್ನು ಬಳಸಿದ್ದಾರೆ, ಅಥವಾ ನಿಗ್ರಹವನ್ನೇ ಅನುಗ್ರಹವನ್ನಾಗಿ ಬಳಸಿದ್ದಾರೆ. ವಸಿಷ್ಠರು ವಿಶ್ವಾಮಿತ್ರನಿಗೆ ಮಾಡಿದ ನಿಗ್ರಹ ಅದು ಅನುಗ್ರಹವಾಗಿ ಮಾರ್ಪಟ್ಟಿತು. ಅದೊಂದು ಅದ್ಭುತವಾಗಿರ್ತಕ್ಕಂಥ ಘಟನೆ ಅದು. ಆ ಘಟನೆ ಎಲ್ರಿಗೂ ಗೊತ್ತು, ಆದರೆ ಘಟನೆಯ ಒಳನೋಟ ಏನು, ಏನು ಮಾಡಿದರು ವಸಿಷ್ಠರು ಆ ಒಂದು ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಅಂದರೆ ಪ್ರಪಂಚಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟರು ವಸಿಷ್ಠರು. ಗಾಯತ್ರಿಯನ್ನು ಕೊಟ್ಟರು, ಗಾಯತ್ರಿಯನ್ನು ಕೊಟ್ಟ ವಿಶ್ವಾಮಿತ್ರರನ್ನು ಕೊಟ್ಟರು. ಇಲ್ಲದಿದ್ದರೆ ವಿಶ್ವಾಮಿತ್ರರು ಏನು ಆಗಿರ್ತಿದ್ರು, ಏನಾಗಬೇಕು ಅದಾಗಿರ್ತಿರ್ಲಿಲ್ಲ, ಅವರಿಂದ ಏನಾಗಬೇಕು ಅದಾಗ್ತಿರ್ಲಿಲ್ಲ. ಹೀಗೆ ಮಾಡುವಾಗ ಆ ವಿಶ್ವಾಮಿತ್ರನೆಂಬ ಬಂಡೆಗೆ, ಕೌಶಿಕನೆಂಬ ಬಂಡೆಗೆ ಎಷ್ಟು ಪೆಟ್ಟು ಕೊಡಬೇಕು ಕೊಟ್ಟಿದ್ದಾರೆ ಅವರು. ಹಾಗಂತ ಕೈ ಎತ್ತದೇ ಪೆಟ್ಟು ಕೊಟ್ಟಿದ್ದಾರೆ ಅವರು. ಒಂದು ಪ್ರಹಾರವನ್ನು ಮಾಡಲಿಲ್ಲ ವಿಶ್ವಾಮಿತ್ರನಿಗೆ, ಆದರೆ ಅವನದು ಒಂದು ಸಾರಿ ಇದ್ದಿದ್ದೆಲ್ಲ ನಾಶ ಆಯಿತು, ಏನೊಂದು ಉಳಿದಿಲ್ಲ, ಒಂದು ಸಾರಿ ಸರ್ವನಾಶ. ಯಾಕೆಂದರೆ ಸೃಷ್ಟಿಯಾಗಬೇಕು, ಮತ್ತೆ ಹೊಸ ಸೃಷ್ಟಿಯಾಗಬೇಕು. ರಾಜಾ ಕೌಶಿಕನಿಂದ, ರಾಜಾ ವಿಶ್ವಾಮಿತ್ರನಿಂದ ಬ್ರಹ್ಮರ್ಷಿ ವಿಶ್ವಾಮಿತ್ರ ಹುಟ್ಟಬೇಕಾದ್ರೆ ಆ ಪೆಟ್ಟು ಬೀಳಬೇಕು, ಇರೋದೆಲ್ಲ ಒಂದ್ಸರಿ ಹೋಗಬೇಕು ಅಂತ. ಹಾಗಾಗಿ ಗುರು ಮಹೇಶ್ವರನಾಗಿ ಇರುವುದನ್ನೆಲ್ಲ ಆಶೆ ಮಾಡ್ತಾನೆ ಒಂದ್ಸರ್ತಿ. ಈಗಿನ ಹಳೆ ನಂಬಿಕೆಗಳು, ಹಳೆ ಕಲ್ಪನೆಗಳು, ಹಳೆ ಭಾವನೆಗಳು ಏನೇನು ಇರ್ತಾವಲ್ಲ ನಮ್ಮದು, ಅವೆಲ್ಲ ಒಂದ್ಸರ್ತಿ ಬಡುಗೂಡಿ ನಾಶ ಮಾಡಿ ಹಳೆಬಾಳು ಸುಟ್ಟಿತ್ತು, ಕೊಳೆಬಾಳು ಸುಟ್ಟಿತ್ತು, ಹೊಸಬಾಳು ಹುಟ್ಟಿತ್ತು ಎನ್ನುವ ಹಾಗೆ ಗುರು ಮಾಡ್ತಾನೆ. ಅದಕ್ಕೆ ವಸಿಷ್ಠರು ವಿಶ್ವಾಮಿತ್ರರಿಗೆ ಏನು ಮಾಡಿದರು ಅದೇ ಒಂದು ಪ್ರತ್ಯಕ್ಷ ನಿದರ್ಶನ. ಮುಂದಿನ ಪ್ರವಚನದಲ್ಲಿ ಆ ವಸಿಷ್ಠ ವಿಶ್ವಾಮಿತ್ರರ ಪ್ರಕರಣವನ್ನು, ಸಬಲೆ ಶಬಲಿಯ ಪ್ರಕರಣವನ್ನು ಅವಲೋಕನ ಮಾಡೋಣ. ಹರೇ ರಾಮ.